ಮೊದಲಿಗೆ ಕೇಳುಗರೊಬ್ಬರ ಅಭಿಪ್ರಾಯ. ನಮಸ್ಕಾರ ಜಗನ್ನಾಥ್ ಸರ್, ನಾವು ಕೋಲಾರದಿಂದ. ನಿಮ್ಮ ಒಂದು ಕನ್ನಡ ಪುಸ್ತಕ ಪರಿಚಯ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ತುಂಬ ಸುಂದರವಾಗಿದೆ, ಇದೇ ರೀತಿ ಮುಂದುವರಿಯಲಿ. ಹಾಗೆ ಈ ಥರದ ಪ್ರಯತ್ನವನ್ನು ಯಾರೂ ಮಾಡಿರಲಿಲ್ಲ, ಯೂಟ್ಯೂಬಲ್ಲಿ ಕೆಲವರು ಎಲ್ಲ ಮಾಡಿದ್ರಷ್ಟೇ. ಆದರೆ ನೀವು ಪಾಡ್ಕ್ಯಾಸ್ಟು ಮತ್ತು ಯೂಟ್ಯೂಬಲ್ಲಿ ಎಲ್ಲ ಮಾಡ್ತಾ ಇದ್ದೀರಾ, ಇದೇ ರೀತಿ ಮುಂದುವರಿಯಲಿ, ನನ್ನ ಬೆಂಬಲ ನಿಮಗಿರ್ತದೆ. ಇನ್ನೂ ಸಾಹಿತ್ಯ ಲೋಕದ ಹಲವಾರು ಕೃತಿಗಳು ಭಂಡಾರ ನಮ್ಮ ಕನ್ನಡದಲ್ಲಿದೆ, ಅದನ್ನ ಕೇಳುಗರಿಗೆ ಪರಿಚಯ ಮಾಡಿಕೊಡಿ ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ ಸರ್. ಹೀಗೆ ನಿಮ್ಮ ಅಭಿಪ್ರಾಯ, ಪುಸ್ತಕ ಓದಿದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ. ಮಾಳಿಕೆ 2, ಪುಸ್ತಕ ಪರಿಚಯ 18, ತಿಂಗಳ ವಿಶೇಷ ಮೊದಲ ಕಾದಂಬರಿ. ಪುಸ್ತಕದ ಹೆಸರು ಭೀಮ ಕಾಯ. ಲೇಖಕರು SL ಭೈರಪ್ಪ, ಅಭಿಪ್ರಾಯ ರಾಜು ಹಗ್ಗದ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಭೈರಪ್ಪನವರು ತಮ್ಮ 18ನೇ ವಯಸ್ಸಿನಲ್ಲಿ 1952 ಬರೆದ ಮೊದಲ ಕಾದಂಬರಿ ಇದಾಗಿದೆ. ಅಂದಿನ ಮೈಸೂರು ಜಟ್ಟಿಗಳ ಬದುಕಿನ ಹಿನ್ನೆಲೆಯಲ್ಲಿ ಪೈಲ್ವಾನ್ನ ಬದುಕಿನ ಚಿತ್ರಣವನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ. ಗರಡಿ ಜನರ ಜೀವನದ ಕ್ರಮ, ಅವರ ಕಸರತ್ತು, ಅವರ ಬದುಕಿನ ವಿವಿಧ ಘಟನೆಗಳು ಕುಸ್ತಿಯೊಂದಿಗೆ ಬೆರೆತಾಗ ಮಾನಸಿಕ ತಳಮಳದಿಂದ ಕುಸ್ತಿಯ ಪಟುಗಳಲ್ಲಿ ಸೋಲು ಕಾಣುವ ರೀತಿ, ಗರಡಿ ಗರಡಿಗಳ ಮಧ್ಯ, ಜಟ್ಟಿ ಜಟ್ಟಿಗಳ ಮಧ್ಯ ಇರುವ ದ್ವೇಷದ ಭಾವ, ಜಟ್ಟಿಯನ್ನು ಸವಾಲ್ ಹಾಕಿ ಸೋಲಿಸಲಾಗದವನು ಬೆನ್ನ ಹಿಂದೆ ಚೂರಿ ಹಾಕಿದಂತೆ ಕುಸ್ತಿಯಲ್ಲಿ ಸೋಲುವಂತೆ ಮಾಡಲು ಕುತಂತ್ರಗಳನ್ನು ರೂಪಿಸುವುದು, ಜಟ್ಟಿಗಳು ಹೆಣ್ಣನ್ನು ಕಂಡರೆ ಮಾರು ದೂರವೇ ಸರಿಯಬೇಕು ಎಂಬ ಗಾದೆಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವ ಕಾದಂಬರಿಯ ಪಾತ್ರಧಾರಿ ಸುಬ್ಬು. ಮೋಸದ ಮಾಯಾಜಾಲಕ್ಕೆ ಸಿಕ್ಕು ತಂದೆಯೇ ನಿರ್ಣಾಯಕನಾದ ಕುಸ್ತಿ ಪಂದ್ಯವೊಂದರಲ್ಲಿ ಸೋಲು ಕಾಣುವ ಸುಬ್ಬು ತಂದೆಯ ಸಾವಿಗೆ ಪರೋಕ್ಷವಾಗಿ ಕಾರಣನಾಗುತ್ತಾನೆ. ಹೀಗೆ ಗರಡಿ, ಕುಸ್ತಿ, ಪೈಲ್ವಾನ್, ಕುಸ್ತಿ ಅಖಾಡ, ಸೋಲು ಗೆಲುವಿನ ಲೆಕ್ಕಾಚಾರ, ಹೀಗೆ ಚಟ್ಟಿಗಳ ಜೀವನ ಕ್ರಮದ ಸುತ್ತಲೂ ತೆರೆದುಕೊಳ್ಳುವ ಕಾದಂಬರಿ ಸುಂದರವಾಗಿದೆ. ಮರಿಯಪ್ಪನವರ ಏಕೈಕ ಪುತ್ರ, ತಾಯಿಯಿಲ್ಲದೆ ಬಾಲ್ಯದಿಂದಲೂ ತಂದೆಯ ಆರೈಕೆಯಲ್ಲಿ ಬೆಳೆದು ಬಂದ ಸುಬ್ಬು. ಮರಿಯಪ್ಪನವರು ಕುಸ್ತಿಪಟು, ಇತ್ತೀಚೆಗೆ ಕುಸ್ತಿ ಬಿಟ್ಟಿದ್ದರು. ಮಗನನ್ನು ಪೈಲ್ವಾನ್ ಮಾಡಲು ಕಾರಣವೊಂದಿತ್ತು. ಮರಿಯಪ್ಪನ ಖಾಸಾ ಗೆಳೆಯ ಬಸಪ್ಪ, ಅವರಿಬ್ಬರು ಕುಸ್ತಿಪಟುಗಳು. ಬಸಪ್ಪನಿಗೂ ಯಾರೂ ಇರಲಿಲ್ಲ. ಮರಿಯಪ್ಪನವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ದರು. ಮರಿಯಪ್ಪ ಹಾಗೂ ಸುಬ್ಬುನನ್ನು ಬಹಳ ಪ್ರೀತಿಯಿಂದ ಕಾಣುತ್ತಿದ್ದರು. ಬಸಪ್ಪನವರಿಗೆ ಹೆಣ್ಣು ಮಗುವಾಯಿತು, ಗೌರಿ ಎಂದು ಹೆಸರಿಟ್ಟರು. ಹೀಗೆ ಮಾತುಕತೆ ಆಡುವಾಗ ಬಸಪ್ಪನವರು, ನಿನ್ನ ಮಗ ಸುಬ್ಬು ಕುಸ್ತಿಯಲ್ಲಿ ಗೆದ್ದು ಕೊರಾಪೇಟ್ ಆದರೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸುವೆ ಎಂದು ಮಾತುಕತೆಯಾಗಿತ್ತು. ನಮಗೂ ಯಾರಿಲ್ಲ, ಗೌರಿಯನ್ನು ಸೊಸೆಯನ್ನಾಗಿ ಪಡೆಯಬೇಕು ಎಂಬುದು ಮರಿಯಪ್ಪನವರ ಆಸೆಯೂ ಆಗಿತ್ತು. ದಿನಗಳುರುಳಿದಂತೆ ಸುಬ್ಬು ತನ್ನ ಊರಿನ ಮಲ್ಲಾರಿಯನ್ನು ಬೆಂಗಳೂರಿನ ಅಂಥೋನಿ, ತಂಜಾವೂರಿನ ಪಳನಿಯಪ್ಪ, ಧಾರವಾಡದ ಮಿರ್ಚಿ ಸಾಬ್, ಹೀಗೆ ಸಾಲು ಸಾಲು ಕುಸ್ತಿಗಳಲ್ಲಿ ಗೆಲ್ಲುತ್ತಾ ಸುತ್ತಳ್ಳಿಯಲ್ಲಿ ಹಾಗೂ ಮೈಸೂರಿನಲ್ಲಿ ಹೆಸರುವಾಸಿಯಾಗಿದ್ದ. ದೈಹಿಕವಾಗಿ ಕಟ್ಟುಮಸ್ತಾದ ಆಳು, ಶಾಲೆಯ ದಿನಗಳಲ್ಲೇ ಎಂಥವರನ್ನು ಆಕರ್ಷಿಸಬಲ್ಲ ವ್ಯಕ್ತಿಯಾಗಿದ್ದ ಸುಬ್ಬು. ಮಲ್ಲಾರಿ ಸುಬ್ಬುನ ವಿರುದ್ಧ ಸೋಲನುಭವಿಸಿ ಸುಬ್ಬುನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದ. ಅಂತಹ ಸಂದರ್ಭದಲ್ಲೇ ಪುಟ್ಟೂನನ್ನು ಬಿಟ್ಟು ಸೂಳೆಗೆರೆಯ ರಾಜಮ್ಮನೊಡನಾಟವನ್ನು ಸುಬ್ಬುವಿಗೆ ಹಚ್ಚಿದರು. ಯೌವನದ ಬದುಕು, ಗರಡಿ ಮನೆ ಬಿಟ್ಟು ರಾಜಮ್ಮನ ಮನೆ ಹಾದಿ ಹಿಡಿದ, ಹೀಗೆ ಪಂಜಾಬದ ಜೋಲಾವರ ಸಾಬ್ ನಿಂದ ತಂದೆಯೇ ತೀರ್ಪುಗಾರನಾಗಿದ್ದ ಕುಸ್ತಿಯಲ್ಲಿ ಸೋಲನ್ನು ಅನುಭವಿಸಿದ. ತಂದೆ ಇದರಿಂದ ನೊಂದುಕೊಂಡು ಹಾಸಿಗೆ ಹಿಡಿದು ಕೊನೆಯುಸಿರೆಳೆದ. ಸುಬ್ಬುವಿಗೆ ಚಿಂತೆ ಕಾಡಲಾರಂಭಿಸಿತು. ಮಲ್ಲಾರಿಯ ದುಷ್ಟ ಆಲೋಚನೆಯಂತೆ ಸುಬ್ಬು ಸೋತನು. ತನ್ನ ಸೋಲಿಗೆ ಕಾರಣರಾರು ಎಂದು ಹುಡುಕಲಾರಂಭಿಸಿ ಖಿನ್ನನಾದ. ಕೊನೆಗೆ ಅವನ ಗೆಳೆಯರು ಎಷ್ಟೇ ಹೇಳಿದರೂ ಕೇಳದ ಸುಬ್ಬು ರಾಜಮ್ಮನ ಒಂದು ಮಾತು ಅವನನ್ನು ಮರಳಿ ಗರಡಿಯ ಮನುಷ್ಯನನ್ನಾಗಿಸಿತು. ಕುಸ್ತಿಪಟುಗಳ ಬದುಕು ಕೇವಲ ಕುಸ್ತಿಯಿಂದಲೇ ಮಾತ್ರವಲ್ಲದೆ ಬದುಕಿನ ವಿವಿಧ ನೋವು, ಹತಾಶೆ, ಪ್ರೀತಿ ಇವುಗಳಿಂದಲೂ ಕೂಡಿದ್ದು, ಅವರು ಅವುಗಳನ್ನು ನಿಭಾಯಿಸುವ ರೀತಿ, ಬದಲಾಗುವ ಪರಿ ಎಲ್ಲವನ್ನೂ ಗಮನಿಸಿದಾಗ ಜಟ್ಟಿಗರ ಬದುಕಿನ ಸುತ್ತಲೂ ಬೆಚ್ಚಿಕೊಳ್ಳುವ ಕಾದಂಬರಿ ತುಂಬ ಇಷ್ಟವಾಗುತ್ತದೆ. ಭೀಮ ಕಾಯ ಜಟ್ಟಿಗಳ ಬದುಕಿನ ಕಥನವಷ್ಟೇ ಅಲ್ಲದೆ ಅಲ್ಲಿ ತೆರೆದುಕೊಳ್ಳುವ ಒಂದು ಗ್ರಾಮ ಬದುಕಿನ ಅನೇಕ ಚಿತ್ರಣಗಳನ್ನು
ನಮಗೆ ಕಟ್ಟಿಕೊಡುತ್ತದೆ. ಸುಬ್ಬು ಜಟ್ಟಿಗನಾಗಿ ಬೆಳೆದ ರೀತಿ ಗರಡಿಯ ಸಹಪಾಠಿಗಳಾದ ಮುನಿಸ್ವಾಮಪ್ಪ, ಶಿಂಗಪ್ಪ, ರಾಮೋಜಿ, ರಾಚಯ್ಯ, ಮಲ್ಲಣ್ಣ ಹೀಗೆ ಎಲ್ಲರೊಡನಾಟದಲ್ಲಿ ಸುಬ್ಬು ಜಟ್ಟಿಯಾದ ಬಗ್ಗೆ, ರಾಜಮ್ಮಳ ಸಾಂಗತ್ಯ, ತಂದೆಯ ಸಾವು, ಕುಸ್ತಿಯಲ್ಲಿ ಸೋಲು, ಹತಾಶೆ, ಮರಳಿ ಜಟ್ಟಿಯಾದ ಬಗ್ಗೆ ಹೀಗೆ ಸುಬ್ಬುನ ಬದುಕಿನೊಂದಿಗೆ ಸಾಗುವ ಕಾದಂಬರಿ ಗ್ರಾಮ ಜೀವನವನ್ನು ಪರಿಚಯಿಸುತ್ತದೆ. ಅದೇ ಊರಿನ ಸಾಹುಕಾರನ ವರ್ತನೆ, ಮಲ್ಲಾರಿಯ ವರ್ತನೆಗಳು ಗ್ರಾಮದ ಕೆಟ್ಟ ಹುಳುಗಳ ಸಾಲಿಗೆ ಸೇರುತ್ತವೆ. ಗಾಳಿ ಬಂದ ಕಡೆ ತೂರಿಕೊಳ್ಳುವ ಜನರೂ ಇರುತ್ತಾರೆ ಎನ್ನುವುದಕ್ಕೆ ಕಾದಂಬರಿಯಲ್ಲಿ ಪುಟ್ಟು ಇಡೀ ಚಿತ್ರಣವನ್ನೇ ಬದಲಿಸುವ ವ್ಯಕ್ತಿ. ಓದಲಾರಂಭಿಸಿದರೆ ಎಲ್ಲೂ ಇಲ್ಲದೆ ಓದಿಸಿಕೊಂಡು ಹೋಗುವ ಕಾದಂಬರಿ. ಭೈರಪ್ಪನವರು ತಮ್ಮ 18ನೇ ವರ್ಷದಲ್ಲಿ ಬರೆದರು ಎಂಬುದನ್ನು ನಂಬಲೂ ಆಗದು. ತುಂಬ ಚೆನ್ನಾಗಿದೆ, ನೀವು ಓದಿ ಆನಂದಿಸಿ. ಧನ್ಯವಾದಗಳು.